ಸೊ ಎಲ್ಲ ಗೈಸ್ ನಮಸ್ಕಾರ, ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂತಂದರೆ ತುಂಬ ದಿವಸದಿಂದ ವೀಡಿಯೋಸ್ ಬಿಟ್ಟಿದ್ದಿಲ್ಲ ಈ ಚಾನಲಲ್ಲಿ. ಸೊ ಮೇನ್ ಚಾನಲ್ ಅಪ್ಡೇಟ್ ಮಾಡಿದ್ದೆ ಎಲ್ಲರಿಗೂ. ಸೊ ಎಲ್ಲ ರೆಸ್ಪಾನ್ಸ್ ಮಾಡಿದ್ದೀರಾ, ಇಟ್ಸ್ ಓಕೆ, ಪರವಾಗಿಲ್ಲ ಬ್ರೋ, ಇನ್ಮೇಲೆ ರೆಗ್ಯುಲರ್ ವೀಡಿಯೋಸ್ ಬಿಟ್ಟರಿ ಅಂತ ಅಪ್ಡೇಟ್ ಮಾಡಿದ್ದೀರಾ. ಸೊ ಅದರಿಂದ ಹೇಳಿದ್ನಲ್ವಾ, ಒಂದೊಂದೇ ವೀಡಿಯೋಸ್ ಕಲೆಕ್ಟ್ ಮಾಡಿದ್ದೀನಿ, ಒನ್ ಬೈ ಒನ್ ವೀಡಿಯೋಸ್ ಬಿಡ್ತೀನಿ ಅಂತ. ಸೊ ಅದೇ ರೀತಿ ಇವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ಸೊ ಆ ಪ್ರಾಬ್ಲಮ್ ನನ್ನ ಹತ್ರನೂ ನಡೀತಾ ಇದೆ. ಸೊ ಅದರಿಂದ ನಿಮಗೂ ತಿಳಿಸಿ ನಿಮ್ಮ ನಾಯಿಗಳನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಈ ವೀಡಿಯೋನ ಮಾಡ್ತಾ ಇದ್ದೀನಿ. ವೀಡಿಯೋನ ಎಂಡ್ ಗಂಟ ನೋಡಿ, ಸೊಲ್ಯೂಷನ್ನು ಚೆನ್ನಾಗಿದೆ, ಏನಂತಂದರೆ ಕೆಲಸ ಮಾಡ್ತಾ ಇದೆ ಅದು. ಸೊ ಅದರಿಂದ ನಾನು ನಿಮಗೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕಂತಂದರೆ ನಾನು ಹೇಳಿದ್ದೀನಲ್ವ ನಿಮ್ಗೆ ಫಸ್ಟಲ್ಲೇ, ಯಾವತ್ತಿದ್ರು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಅದಾದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಸೊ ವೀಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡಿ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ, 4K ಕಂಪ್ಲೀಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ಸ್ ಹೇಳೋದು ಮರ್ತೋಗಿದೆ, ಅಂದರೆ ವೀಡಿಯೋಸೇ ಬಿಡ್ತಾ ಇಲ್ಲ ಆದ್ರೂ 4K ರೀಚ್ ಮಾಡಿಸಿದ್ರ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ, ಇನ್ಮೇಲಿಂದ ರೆಗ್ಯುಲರ್ ವೀಡಿಯೋಸ್ ಕೊಡ್ತಾ ಇದ್ದೀನಿ. ಸೊ ಇವಾಗ ನಾವು ಟಾಪಿಕ್ ಕಡೆಗೆ ಹೋಗ್ಬಿಡೋಣ. ನಾನು ಅಷ್ಟೇ, ನನಗೂ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಅಂದರೆ ಏನು ಅಂತಂದರೆ, ಮ್ಯಾಟ್ರ್ ಏನು ಅಂತಂದರೆ, ನಿಮ್ಮ ಮನೆಯಲ್ಲಿ ನಾಯಿಗಳು ನೀವು ನೋಡಿರ್ತೀರಾ ತುಂಬ ಕೆರ್ಕೊತಾ ಇರೋದು, ಅಥವಾ ಅದರ ಬಾಡಿಲಿ ಚಿಕ್ಕ ಚಿಕ್ಕ ಗಾಯ ಆಗಿರೋದು, ಟಿಕ್ಸನ್ನು ನಾನು ನಿಮಗೆ ಕಾಣಿಸ್ತಾ ಇತ್ತು ಅಂತಂದರೆ, ದಯವಿಟ್ಟು ಈ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ವರ್ಗು ನೋಡಿ. ಓಕೆನಾ, ಇದು ನಾಯಿಯ ಹೆಲ್ತ್ ಮೇಲೆ ಎಫೆಕ್ಟ್ ಬೀಳುವಂಥದ್ದು. ಸೊ ಅದರಿಂದ ದಯವಿಟ್ಟು ಎಲ್ಲರೂ ಎಂಡ್ ವರ್ಗು ನೋಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಈ ಟಿಕ್ಸ್ ಏನು ಮಾಡ್ತವೆ ಅಂತಂದರೆ, ನಮ್ಮ ನಾಯಿಯೊಳ ಬಾಡಿ ಒಳಗಡೆ ಪ್ರವೇಶ ಆಗಿದೆ ಅಂದರೆ ಟಿಕ್ಸ್ ಏನು ಮಾಡ್ತವೆ ಅಂತಂದರೆ, ಬ್ಲಡ್ ಸಕ್ ಮಾಡ್ತವೆ. ಸೊ ಬ್ಲಡ್ ಸಕ್ ಮಾಡೋದ್ರಿಂದ ಏನು ಅಂತಂದರೆ, ಫಸ್ಟಿಗೆ ಏನು ಮಾಡ್ತವೆ, ಬ್ಲಡ್ ಸಕ್ ಮಾಡ್ಕೊಂಡು ಏನು ಮಾಡ್ತವೆ ಅಂದರೆ, ಅದು ರಿಪ್ರೊಡಕ್ಷನ್ ಮಾಡ್ಕೊಳುತ್ತೆ. ಏನಂತಂದರೆ, ಅದರ ಸಂತಾನೋತ್ಪತ್ತಿ ಮಾಡ್ಕೊಳುತ್ತೆ ಅಲ್ಲಿ. ಸೊ ಬಾಡಿಯಲ್ಲಿ ತುಂಬ ಗ್ರೋತ್ ಬರುತ್ತೆ. ಅಂದರೆ ಒಂದು ಫೀಮೇಲ್ ಟಿಕ್ ಏನಿದೆ, ಅದು ಬ್ಲಡ್ ಸಕಿಂಗ್ ಟಿಕ್ಕು, ನಿಮಗೆಲ್ಲ ಫೋಟೋ ಕಾಣಿಸ್ತಾ ಇರ್ಬೋದು. ಈ ಥರ ಟಿಕ್ ಏನು ಮಾಡುತ್ತೆ ಅಂತಂದರೆ, ಮೇಲ್ ಟಿಕ್ಗಿಂತ ಫಿಮೇಲ್ ಟಿಕ್ಕು ಸ್ವಲ್ಪ ದೊಡ್ಡದಾಗಿರುತ್ತೆ. ಓಕೆನಾ, ದಪ್ಪ ಸೈಜಲ್ಲಿರುತ್ತೆ, ನೀವು ಅಬ್ಸರ್ವ್ ಮಾಡಿದ್ದೀರ ಯಾರನ್ನ. ಸೊ ಅದು ಬಾಡಿಲಿ ಎಂಟ್ರಿ ಆಗಿ 1 ಇಂದ 1.5 ಮಂತ್ ಒಳಗಡೆ ಎಲ್ಲ ಅದು ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಸೊ ಒಂದು ಫಿಮೇಲ್ ಟಿಕ್ಕು ಎಷ್ಟು ಅಂತಂದರೆ, 2,500 ರಿಂದ 3,000 ವರೆಗೂ ಎಗ್ಲೇ ಮಾಡೋಷ್ಟು ಶಕ್ತಿ ಅದರಲ್ಲಿ ಇರುತ್ತೆ. ಸೊ ಈ 2,500 ರಿಂದ 3,000 ಅಂತ ಅಂದರೆ, ಒಂದು ಟಿಕ್ಗೆನೆ ನಿಮ್ಮ ನಾಯಿ ಅಷ್ಟು ಸ್ಟ್ರಗಲ್ ಅಂತಂದರೆ, ಮೈಯಲ್ಲೆಲ್ಲ ಗಾಯ ಮತ್ತು ಇನ್ನೂ ಬೇರೆ ಹೇರ್ ಫಾಲ್ಗಳೆಲ್ಲ ತುಂಬ ಆಗುತ್ತೆ ಇದರಿಂದ ಪ್ರಾಬ್ಲಮ್ಸು. ಸೊ ಫಸ್ಟ್ ನಾನು ಹೇಳ್ತಾ ಇದ್ದೀನಿ ಪ್ರಾಬ್ಲಮ್ಸ್ ಏನೇನಾಗುತ್ತೆ ಅಂತ, ಅದಾದ ನಂತರ ಅದಕ್ಕೆ ಮೆಡಿಸನ್ಸ್ ಎಲ್ಲ ನೋಡೋಣ. ಸೊ ಶ್ಯಾಂಪೂನು ಸಜೆಸ್ಟ್ ಮಾಡ್ತೀನಿ, ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈ ಟಿಕ್ಸು ಪ್ರೊಡಕ್ಷನ್ ಮಾಡಿ 3,000 ಇಂದ 5,000 ವರೆಗೂ ಎಗ್ಲೇ ಮಾಡೋ ಅಂಥ ಕೆಪಾಸಿಟಿ ಆ ಟಿಕ್ಸ್ಗಿದೆ. ಸೊ ಇದೇ ರೀತಿ ಬ್ಲಡ್ ಸಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ನಾಯಿಗಳೇನಾಗ್ತಾವೆ ಅಂದರೆ, ದಿನೇ 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 ಸಣ್ಣ ಆಗ್ತಾ ಬರ್ತವೆ. ಯಾಕಂತಂದರೆ ಬಾಡಿಲಿರೋ ಬ್ಲಡ್ ಇದೆ ಅಲ್ವಾ, ಅದನ್ನೇ ಹುಳಗಳು ತೊಗೊಬೇಕಾದ್ರೆ ಅಂದರೆ ಅದಕ್ಕೇನು ಶಕ್ತಿ ಇರಲ್ಲ ಅಷ್ಟು. ಮತ್ತು ಆ ಟಿಕ್ಸು ಬಂದು ಬರೀ ಬ್ಲಡ್ನ ಸಕ್ ಮಾಡೋದ್ರಿ ಅಷ್ಟೇ ಅಲ್ಲ, ಅದು ನಾನಾ ರೀತಿ ತುಂಬ ಥರದ ವೈರಸ್ಗಳನ್ನ, ಈಗ ಪಾರ್ವೋ ಇರ್ಬೋದು, ಅದು ಇದು ಎಲ್ಲ ಅದೆಲ್ಲದು ಎಲ್ಲಿರ್ತೈತೆ ಅಂದರೆ, ಈ ಟಿಕ್ಸು ಬೇರೆ ನಾಯಿಗಳಲ್ಲಿರುತ್ತೆ. ಸೊ ಅದು ಬಂದು ಇದಕ್ಕೆ ಸ್ಪ್ರೆಡ್ ಮಾಡ್ಕೊಡುತ್ತಲ್ವಾ. ಸೊ ಅವಾಗ ಈ ಪಾರ್ವೋ ಅಂಥ ವೈರಸ್ಗಳೆಲ್ಲದೂ ಅಟ್ಯಾಕ್ಟ್ ಆಗ್ಬೋದು, ಮತ್ತು ಬೇರೆ ಇನ್ನು ತುಂಬ ಇದ್ದಾವೆ ವೈರಸ್ಗಳು. ಸೊ ಅದೆಲ್ಲ ಅಟ್ಯಾಕ್ ಆಗ್ಬೋದು ನಿಮ್ಮ ನಾಯಿಗಳಿಗೆ. ಸೊ ಇದು ನೀವು ಅಂದ್ಕೊಂಡಿರ್ತೀರ, ಇವಾಗ ನಾನು ನಾಯಿನ ಮನೆಯಲ್ಲೇ ಇಡ್ತೀನಿ, ನಾನು ಆಚೆಯಲ್ಲೂ ತೊಗೊಂಡೋಗಲ್ಲ, ಆದರೂ ನನ್ನ ನಾಯಿಗೆ ಟಿಕ್ಸ್ ಬಂತು ಹೆಂಗೆ? ಸೊ ಸೇಮ್ ಥಿಂಕಿಂಗು, ಸೇಮ್ ಡೌಟು ಎಲ್ಲದು ನನಗೆ ಬಂದಿದೆ. ಯಾಕಂದರೆ ನಿಮ್ಗೆಲ್ಲರೂ ಗೊತ್ತಿರೋ ರೀತಿ ನಾನು ಸಾಕಿರೋ ಶಿಡ್ಸು, ಸೊ ನಾನು ಆಲ್ಮೋಸ್ಟ್ ಎಲ್ಲೂ ಹೊರಗಡೆ ಎಲ್ಲೂ ತೊಗೊಂಡೋಗಲ್ಲ ಅಲ್ವಾ. ಸೊ ಹೊರಗಡೆ ಎಲ್ಲೂ ತೊಗೊಂಡೋಗಿಲ್ಲ ಅಂದ್ರೂ ನನ್ನ ಈಗ ಹೆಂಗೆ ಟಿಕ್ ಆಯಿತು? ಸೊ ನಾನು ಅದೇ ಥಿಂಕಿಂಗಲ್ಲಿದ್ದೆ. ಸೊ ಏನು ಮಾಡಿದ್ದಾರೆ ಅಂದರೆ, ಪೇರೆಂಟ್ಸ್ ಮನೇಲಿ ಇದ್ದವ್ರು ಏನು ಮಾಡಿದ್ದಾರೆ, ವಾಕಿಂಗ್ ಅಂದ್ಬಿಟ್ಟು ನಾಯಿನ ಆಚೆ ಕರ್ಕೊಂಡೋಗಿದ್ದಾರೆ. ಸೊ ನೋಡಿ, ವಾಕಿಂಗಲ್ಲಿನೂ ಜಾಸ್ತಿ ಆಲ್ಮೋಸ್ಟ್ ಬೀದಿ ನಾಯಿ ಕಾಂಟ್ಯಾಕ್ಟ್ ಆಗೋದು ಅದು ಬೇರೆ ಇರ್ಬೋದು. ಸೊ ವಾಕಿಂಗಲ್ಲಿ ಕರ್ಕೊಂಡು ಹೋಗ್ತಿರಲ್ವಾ, ಆವಾಗಲೂ ಟಿಕ್ಸು ತುಂಬ ಅಂದರೆ ತುಂಬ ಸ್ಪ್ರೆಡ್ ಆಗೋದು. ಓಕೆನಾ, ಸೊ ವಾಕಿಂಗ್ ಕರ್ಕೊಂಡು ಹೋದರೆ ಅದೇನು ಅಂತಂದರೆ, ಎಲ್ಲರಿಗೂ ಗೊತ್ತಿರೋ ರೀತಿ ನಾಯಿಗಳಿಗೆ ಹುಲ್ಲು ಅಂದರೆ ತುಂಬ ಇಷ್ಟ, ಅದು ಹುಲ್ಲಲ್ಲಿ ಆಟಾಡುತ್ತೆ. ನಮ್ಮ ನಾಯಿನೂ ಅಷ್ಟೇ, ಹುಲ್ಲಲ್ಲಿ ತುಂಬ ಆಟಾಡುತ್ತೆ. ಸೊ ಏನಾದರೂ ಖುಷಿ ಅಂದ್ಬಿಟ್ಟು ಇವರು ಆಟಾಡೋಕೆ ಬಿಟ್ಟಿದ್ದಾರೆ. ಸೊ ಅವಾಗೇನಾಗಿದೆ, ಆ ಹುಲ್ಲಲ್ಲಿ ಅದಕ್ಕಿಂತ ಮುಂಚೆ ಬೇರೆ ನಾಯಿಗಳಿರುತ್ತಲ್ವ. ಸೊ ಈ ಟಿಕ್ಸ್ ಏನು ಮಾಡ್ತವೆ ಅಂತಂದರೆ, ನನಗೆ ಯಾವುದೋ ಲಿವಿಂಗ್ ಬೀಯಿಂಗ್ ಅಂದರೆ ಬಾಡಿ ಯಾವುದು ಸಿಕ್ಕಲಿಲ್ಲ ಅದಕ್ಕೆ ಸ್ಟೇ ಮಾಡೋಕ್ಕೆ, ನಾಯಿ ಅಥವಾ ಬೆಕ್ಕು ಮನುಷ್ಯರು ಯಾವುದು ಸಿಕ್ಕಲಿಲ್ಲ ಅಂದರೆ ಏನು ಮಾಡ್ತವೆ ಅಂತಂದರೆ, ಈ ಟಿಕ್ಸು ಹೋಗಿ ಹುಲ್ಲಲ್ಲಿ ಮೊಟ್ಟೆ ನೆಡ್ತವೆ. ಓಕೆನಾ, ಹುಲ್ಲಲ್ಲಿ ಮರಿ ಮಾಡ್ಕೊತವೆ. ಸೊ ಅದು ಆಗಿರೋದ್ರಿಂದ ಏನಾಗಿದೆ, ನನ್ನ ನಾಯಿಗೆ ಸ್ಪ್ರೆಡ್ ಆಗಿದೆ, ಹುಲ್ಲಲ್ಲಿ ಆಟಾಡಿದ್ದೆ ಅಲ್ಲಿ ಮೊಟ್ಟೆ ಮರಿ ಎಲ್ಲ ಸ್ಪ್ರೆಡ್ ಆಗಿದೆ. ಸೊ ಅದಾದಮೇಲೆ ನನ್ನ ನಾಯಿ ನಾನು ಅಬ್ಸರ್ವ್ ಮಾಡಿದ್ದಿಲ್ಲ, ಏನಾಯ್ತು ಅಂದರೆ ದಿನೇ ದಿನ ಸ್ವಲ್ಪ ಡಲ್ ಆಗ್ತಾ ಬಂತು, ಮತ್ತು ಗಾಯಗಳು ಕಾಣಿಸ್ಕೊಂತು, ಮತ್ತು ಟಿಕ್ಸು ಓಡಾಡೋದೆಲ್ಲ ಕಾಣಿಸ್ಕೊಂತು, ಬೆಡ್ ಮೇಲೆಲ್ಲ ಓಡಾಡ್ತಿದ್ದೆ ಟಿಕ್ಸು. ಆ ರೇಂಜ್ಗಾಗಿತ್ತು ಅಂದರೆ, ಎಲ್ಲೋ ಒಂದೆರಡು ಆಗಿತ್ತು, ಒಂದು ಪರವಾಗಿಲ್ಲ, ಒಂದು ರೇಂಜ್ಗಾಗಿತ್ತು. ಸೊ ಅದೆಲ್ಲ ನನಗೆ ಗೊತ್ತಾದ ಮೇಲೆ ನಾನೇನು ಮಾಡಿದೆ ಅಂತಂದರೆ,
ಸೊ ಇದೊಂಥರ ಮೆಡಿಸನ್ನು ವರ್ಕೌಟ್ ಆಗುತ್ತೆ, ಓಕೆನಾ? ವರ್ಕೌಟ್ ಆಗುತ್ತೆ ಇದು, ನಮ್ಗೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ರೀತಿ ವರ್ಕೌಟ್ ಆಗುತ್ತೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದರೆ, ಓಕೆನಾ? ಇವಾಗ ಸ್ಟಾರ್ಟಿಂಗಲ್ಲಿ ಐತೆ ಅಂತಂದರೆ ವರ್ಕೌಟ್ ಆಗುತ್ತೆ, ತುಂಬ ಇತಿಮೀರೋಗಿದೆ, ತುಂಬ ಮುಟದಲ್ಲೆಲ್ಲ ಉಣಿಗೆ ಸಿಗ್ತಾ ಇದೆ ಅಂತಂದರೆ, ಸೊ ಅದು ಬೇರೆ ಮೆಡಿಸನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಸ್ಟಾರ್ಟಿಂಗ್ ಇವಾಗ ಏನು ಮಾಡಿ ಅಂತಂದರೆ, ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಆ ಶ್ಯಾಂಪುನ ತೊಗೊಳ್ಳಿ. ಫಸ್ಟ್ಗೆ ಏನು ಮಾಡಿ, ಕೈಬೇವು, ಎಲ್ಲರಿಗೂ ಗೊತ್ತಿರುತ್ತೆ, ಫೋಟೋನು ಹಾಕ್ತೀನಿ ಬೇಕಂದರೆ ನೋಡ್ಕೊಳ್ಳಿ. ಕೈಬೇವನ್ನ ಏನು ಮಾಡಿ ಅಂತಂದರೆ ಕಿತ್ಕೊ ಬಂದುಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಅಂದರೆ ಜಜ್ಜಿ ಜಜ್ಜಿಬಿಟ್ಟು ನೀವೇನು ಮಾಡಿ ಅಂತಂದರೆ, ಕೊಬ್ಬರಿ ಎಣ್ಣೆ ಅಥವಾ ತಲೆಗಾಕೋ ಎಣ್ಣೆ ಅದನ್ನು ಇರುತ್ತಲ್ವಾ, ಸೊ ಆ ಎಣ್ಣೆನ ಕಾಯಿಸ್ಕೊಳ್ಳಿ ಸ್ವಲ್ಪ. ಸೊ ಆ ಎಣ್ಣೆ ಕಾಯ್ದಿರೋಂಥ ಎಣ್ಣೆ ಜೊತೆಗೆ ಇದನ್ನೂ ಹಾಕಿ ಸ್ವಲ್ಪ ಕಾಯಿಸ್ಕೊಂಡು ಒಂದು 2 ಮಿನಿಟ್ಸ್ವರೆಗೂ ಸ್ವಲ್ಪ ಹಾಗೆ ಅದೆಲ್ಲ ಕ್ಲೀನಾಗಿ ರಸ ಬಿಡೋ ಥರ ಕಾಯಿಸ್ಕೊಳ್ಳಿ. ಸೊ ಅದಾದಮೇಲೆ ಏನು ಮಾಡಿ, ಅದನ್ನೇ ತೊಗೊಂಡು ಉಜ್ಜಬೇಡಿ ನಾಯಿ ಬಾಡಿಗೇನು. ಸೊ ಅದನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಏನು ಮಾಡಿ ಅಂತಂದರೆ, ಆಯಿಲು ಮತ್ತು ಇದಿರುತ್ತಲ್ವಾ ಕೈಬೇವುದು ರಸ, ಅದನ್ನ ಹಿಂಡ್ಕೊಂಡು ಒಂದು ಬೇರೆ ಬೌಲ್ಗೆ ಸಪ್ರೇಟ್ ಮಾಡಿಕೊಂಡು, ಆ ಹಿಂಡಿದಂಥ ಎಣ್ಣೆ ಮಿಕ್ಸರ್ ಇದೆ ನೋಡಿ, ಕೈಬೇವು ಮತ್ತು ಅದು, ಅದನ್ನ ನೀವು ಡಾಗ್ ಬಾಡಿಗೆ ಅಪ್ಲೈ ಮಾಡಿ, ಎಲ್ಲೆಲ್ಲ ಟಿಕ್ಸ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಂಬನ್ನಿ. ಮತ್ತು ಇದ್ರ ಜೊತೆಗೆ ನೀವು ಅರ್ಶಿನ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಅದ್ರ ಜೊತೆಗೆ ಅರ್ಶಿನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಗೊತ್ತಿಲ್ಲ, ಆ್ಯಂಟಿಬಯೋಟಿಕ್ ಅರ್ಶಿನ ಬಂದ್ಬಿಡ್ತು ಅಷ್ಟೇ, ಆ್ಯಂಟಿಬಯೋಟಿಕ್ ಆಗಿರುತ್ತೆ. ಸೊ ಅದರಿಂದನೂ ತುಂಬ ಅರ್ಶಿನನೂ ಒಂದು ಆಯುರ್ವೇದಿಕ್ಕೆ, ಮತ್ತು ಕೈಬೇವು ಅಷ್ಟೇ ಆಯುರ್ವೇದಿಕ್ ಮೆಡಿಸನ್ನೇ. ಸೊ ಅದರಿಂದ ಅರ್ಶಿನ ಮತ್ತು ನೀವು ಅದನ್ನು ಮಿಕ್ಸ್ ಮಾಡಿಕೊಂಡು ಏನು ಮಾಡಿ, ಫುಲ್ ಮಸಾಜ್ ಮಾಡಿ ನಿಮ್ಮ ನಾಯಿಗೆ, ಓಕೆನಾ? ಸೊ ಅದು ಮಸಾಜ್ ಮಾಡಾದ ನಂತರ ಒಂದು 5 to 10 minutes ಬಿಟ್ಬಿಟ್ಟು ಅದಾದ ನಂತರ ಸ್ನಾನ ಮಾಡಿಸಿ, ಸ್ನಾನ ಮಾಡ್ಸೋಕ್ಕೆ ನೀವ್ಯಾವುದು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಸೊ ನಾನು ಸೈಡಲ್ಲಿ ಫೋಟೋ ಹಾಕಿದ್ದೀನಿ. ಸೊ 250-290 ಸಮಥಿಂಗ್ ಇದೆ ಈ ಶ್ಯಾಂಪು. ಸೊ ನಾನು ಟ್ರೈ ಮಾಡಿದ್ದೀನಿ ನನ್ನ ನಾಯಿಗೆ. ಸೊ ಇದು ಒಳ್ಳೆ ರಿಸಲ್ಟ್ ತಂದುಕೊಟ್ಟಿದೆ, ಒಂದು 2 baths ನನಗೆ ರಿಸಲ್ಟ್ ತೋರಿಸ್ಕೊಟ್ಟಿದೆ ಅಂತಂದರೆ, ಟಿಕ್ಸ್ ಎಲ್ಲ ಸತ್ತೋಗಿದ್ದಾವೆ ಆಲ್ಮೋಸ್ಟು. ಸೊ ಒಂದು 2 bathಲ್ಲಿ, ಸೊ ಅದ್ರ ಜೊತೆಗೆ ಈ ಶ್ಯಾಂಪುನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಆರಾಮಾಗಿ ಸ್ನಾನ ಮಾಡಿಸ್ಬೋದು, ಓಕೆನಾ? ಅದು ಹಚ್ಚಿ ಬಿಟ್ಟ ನಂತರ ಅದಾದಮೇಲೆ ಆ ಶ್ಯಾಂಪು ಹಾಕಿ ಕ್ಲೀನಾಗಿ ಸ್ನಾನ ಮಾಡಿಸಿ, ಒಂದು ವಾರದಲ್ಲಿ ಒಂದು 3 times ಸ್ನಾನ ಮಾಡಿಸಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗ್ಬೋದು, ಓಕೆನಾ? ಮತ್ತು ಏನಂತಂದರೆ, ಈ ಥರ ಶಿಡ್ಸು ಅಥವಾ ಬೇರೆ ನಾಯಿಗಳಿದ್ದರೆ ವಾರದಲ್ಲಿ 3 times ಮಾಡಿಸ್ಬಾರ್ದು, ಅದ್ರ ಕೋಟಿಂಗ್ಗಳು ಹೋಗುತ್ತೆ. ಸೊ ಕೋಟಿಂಗು ಅಂತ ನೋಡೋಕೆ ಹೋದರೆ ನಿಮಗೆ ನಾಯಿ ಹೆಲ್ತ್ ಮೇನ್ ಅಲ್ವಾ. ಸೊ ಏನು ಮಾಡೋಕ್ಕಾಗಲ್ಲ, ವಾಶ್ ಮಾಡಿ, ಒಂದು 3 days ವಾಶ್ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಸಿಕ್ಕುತ್ತೆ. ಸೊ ನನಗೆ ರಿಸಲ್ಟ್ ಸಿಕ್ಕಿರೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡಬೇಕಾಗಿ ಬಂತು, ಯಾಕಂತಂದರೆ ತುಂಬ ಜನ ಸಫರ್ ಮಾಡ್ತಾ ಇರ್ತೀನಿ, ನಿಮ್ಮ ನಾಯಿಗಳು ಮನೇಲಿ ಕೆರ್ಕೊತಾ ಇರೋದು ನೋಡೋಕ್ಕಾಗಲ್ಲ ಕಣ್ಣಲ್ಲಿ. ಈಗ ಫ್ಲ್ಯಾಶ್ ಆಫ್ ಆಗೋಯಿತು, ಫೋನ್ ತುಂಬ ಹೀಟ್ ಆಯಿತು, ಅದಕ್ಕೆ ಫ್ಲ್ಯಾಶ್ ಆಫ್ ಆಗೋಯಿತು, ನೋಡಿದಲ್ವ? ಸೊ ಇದಿಷ್ಟು ಏನಂತಂದರೆ, ನಾಯಿ ಮನೇಲಿ ಆಟ ಆಡದೆ ಸುಮ್ಮನೆ ಕೂತ್ಕೊಂಡಿರೋದು ಅದೆಲ್ಲ ಮಾಡಿದೆ, ಬೇಜಾರಾಗುತ್ತೆ. ಲಾಸ್ಟ್ ಗಿಂಬಲ್ ಕೈ ಕೊಡ್ತು, ಅದು ಚಾರ್ಜ್ ಖಾಲಿಯಾಗಿ ಆಫ್ ಆಗೋಯ್ತು ನೋಡಿ, ಚಾರ್ಜ್ ಇಲ್ಲ ಇದರಲ್ಲೂ ಆಫ್ ಆಗೋಯ್ತು. ಸೊ ನೋಡ್ದಲ್ವ, ಇಷ್ಟು ಇವತ್ತಿನ ವೀಡಿಯೋ. ಏನಂತಂದರೆ, ಆಟಾಡ್ತಾ ಇದ್ದಿದ್ದು ನಾಯಿ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡ್ರೆ ತುಂಬ ಬೇಜಾರಾಗುತ್ತಲ್ವ? ಸೊ ಅದರಿಂದ ನಾಯಿಗೆ ಮೆಡಿಸನ್ ಮಾಡೋದು ನಮ್ಮ ಕರ್ತವ್ಯ. ಸೊ ನಾನು ಮೆಡಿಸನ್ ಮಾಡಿದ್ದೀನಿ, ನೀವೇನು ಮಾಡ್ತೀರಿ ಅಂತ ನಾನು ಕಮೆಂಟ್ ಹಾಕಿ, ವೀಡಿಯೋ ನನಗೆ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ, ಓಕೆನಾ? ಇದೇ ರೀತಿ ವೀಡಿಯೋನ ಆದಷ್ಟು ತರಕ್ಕೆ ಟ್ರೈ ಮಾಡ್ತೀನಿ. ಸೊ ಟಿಕ್ಸ್ದು ಸೊಲ್ಯೂಷನ್ನು ಇದು ಸ್ಟಾರ್ಟಿಂಗ್ ಸ್ಟೇಜು, ಇನ್ನು ಫೈನಲ್ ಸ್ಟೇಜಲ್ಲಿದೆ ಅಂದರೆ ನಾನು ಸ್ವಲ್ಪ ಗೊತ್ತಿರೋ ಹತ್ರ ಕೇಳಿ ತಿಳ್ಕೊಂಡು ಅದಾದ ನಂತರ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಓಕೆನಾ? ಸೊ ಅಲ್ಲಿವರೆಗೂ ಗೊತ್ತಲ್ಲ, ಕನ್ನಡ ಬೆಳೆಸಿ ಕನ್ನಡಿಗ ನೋಡಿಸಿದ ಕಲ್ಕೊಂಡ. ಟೇಕ್ ಕೇರ್ ಗೈಸ್, ಬಾಯ್.